ఆత్మారామ ఆనంద రమణ అచ్యుత కేశవ హరినారాయణ అచ్యుత కేశవ హరినారాయణ భవభయహరణ వందిత చరణ భవభయహరణ వందిత చరణ రఘుకులభూషణ రాజీవలోచన రఘుకులభూషణ రాజీవలోచన ఆదినారాయణ ఆనంద శయన ఆదినారాయణ ఆనంద శయన సచ్చిదానంద శ్రీ సత్యనారాయణ సచ్చిదానంద శ్రీ సత్యనారాయణ భవభయహరణ వందిత చరణ భవభయహరణ వందిత చరణ రఘుకులభూషణ రాజీవలోచన రఘుకులభూషణ రాజీవలోచన ఆత్మారామానందరమణ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಏನಪ್ಪ ಇದು, ವಿಡಿಯೋ ನೋಡ್ತಿದ್ದಾಗೆ ಹಾಡು ಬರ್ತಾ ಇದೆಯಲ್ಲ ಅಂತ ಅಂದ್ಕೊಳ್ಬೇಡಿ. ಈ ಹಾಡಿಗೆ ಇವತ್ತು ನಾವು ಹೋಗೋ ಜಾಗಕ್ಕೆ ತುಂಬ ರಿಲೇಟೆಡ್ ಇದೆ. ನಾವು ಇವತ್ತು ಹೋಗ್ತಾ ಇರೋ ಜಾಗ ಕೋಲಾರ ಡಿಸ್ಟಿಕ್ ಸೇರುವ ರಾಮಲಿಂಗೇಶ್ವರ ದೇವಸ್ಥಾನ ಹಾಗೂ ಅವನಿ ಬೆಟ್ಟ ಅಂತ. ಈ ವಿಡಿಯೋದಲ್ಲಿ ಆ ಜಾಗದ ಪ್ರತೀತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲರೂ ರಾಮಾಯಣ ಕೇಳೇ ಇರ್ತೀರ. ಈ ರಾಮಾಯಣದಲ್ಲಿ ಸೀತಾದೇವಿನ ರಾವಣ ಕಿಣ್ಣ ಮಾಡಿರ್ತಾನೆ. ರಾಮ ಹೋಗಿ ಸೀತಾದೇವಿನ ರಾವಣನ ಕೊಂದು ಸೀತಾದೇವಿನ ಬಿಡಿಸ್ಕೊಂಬರ್ತಾರೆ. ಬಿಡಿಸ್ಕೊಂಬರ್ಬೇಕಾದ್ರೆ ಸೀತಾದೇವಿಯ ಪ್ಯೂರಿಟಿಯನ್ನು ಚೆಕ್ ಮಾಡಲಿಕ್ಕೆ ರಾಮದೇವರು ಒಂದು ಪರೀಕ್ಷೆ ಇರ್ತಾರೆ. ಆ ಪರೀಕ್ಷೆನೇ ಅಗ್ನಿ ಪರೀಕ್ಷೆ. ಸೊ ಆ ಅಗ್ನಿ ಪರೀಕ್ಷೆನ ದಾಟಿಕೊಂಡು ಪಾಸಾಗಿ ಸೀತಾದೇವಿಯವರು ಮತ್ತು ರಾಮದೇವರು ಇಬ್ಬರು ಕೂಡಿ ಅವರ ರಾಜ್ಯಕ್ಕೆ ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ರಾಜ್ಯದಲ್ಲಿ ಒಂದು ವಿಷಯ ಸುತ್ತಾಡ್ತಾ ಇರುತ್ತೆ. ಏನಂತಂದರೆ ನಮ್ಮ ರಾಜ್ಯದ ರಾಜರು ನಮ್ಮ ರಾಜ್ಯಕ್ಕೆ ತುಂಬ ಕಳಂಕ ಆಗಿದೆ, ನಮ್ಮ ರಾಜ್ಯಕ್ಕೆ ತುಂಬ ಕೆಟ್ಟ ಹೆಸರು ಬರ್ತಾ ಇದೆ, ಈ ಥರ ಸೀತಾದೇವಿಯವರು ಈ ಥರ ಇಂಪ್ಯೂರ್ ಇದ್ದಾರೆ ಅಂತ ಹೇಳಿ ಜನಗಳ ಮಧ್ಯೆ ಈ ನ್ಯೂಸು ಸ್ಪ್ರೆಡ್ ಆಗಿಬಿಡುತ್ತೆ. ಈ ನ್ಯೂಸು ಮತ್ತೆ ರಾಮದೇವ್ರ ಕಿವಿಗೆ ಬೀಳುತ್ತೆ. ಓ, ರಾಮದೇವ್ರು ಯೋಚನೆ ಮಾಡ್ತಾರೆ, ಓಕೆ ನಮ್ಮ ರಾಜ್ಯದಲ್ಲಿ ಈ ಥರ ಜನಗಳು ಆಲೋಚನೆ ಮಾಡ್ತಾಯಿದ್ದಾರೆ, ಈ ಥರ ಅವ್ರ ಮನಸ್ಸಿನಲ್ಲಿ ಈ ಥರ ಯೋಚನೆ ಬಂದುಬಿಟ್ಟಿದೆ. ಸೊ ಇದು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರುತ್ತೆ, ನಮ್ಮ ರಾಜ್ಯಕ್ಕೆ ತುಂಬ ಕೆಟ್ಟ ಹೆಸರು ತರೋದ್ರಿಂದ ನಮಗೆ ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತ ಆಲೋಚನೆ ಮಾಡಿ ರಾಮದೇವರು ಅವರ ತಮ್ಮ ಲಕ್ಷ್ಮಣನ್ನ ಕರೆಸ್ತಾರೆ. ನೀನು ಸೀತಾದೇವಿನ ಕರ್ಕೊಂಡು ಕಾಡಿನಲ್ಲಿ ಬಂದುಬಿಡು ಅಂತ ಹೇಳ್ತಾರೆ. ಸೊ ಲಕ್ಷ್ಮಣ ರಾಮನ ಆಜ್ಞೆ ಮೀರಲ್ಲ. ಸೊ ಅದರಿಂದ ಸೀತಾದೇವಿನ ಕರ್ಕೊಂಡೋಗಿ ಕಾಡಿನಲ್ಲಿ ಬಿಟ್ಬಿಟ್ಟು ಬಂದುಬಿಡ್ತಾರೆ ಲಕ್ಷ್ಮಣದೇವರು. ಸೊ ಕಾಡಿನಲ್ಲಿ ಬಿಡಬೇಕಾದ್ರೆ ಸೀತಾದೇವಿಗೆ ಗೊತ್ತಿರಲ್ಲ ಈ ಥರ ರಾಮದೇವರು ಹೇಳಿದ್ರು ಈ ಥರ ಬಿಟ್ಬಿಟ್ಟು ಬನ್ನಿ ಅಂತ. ಅದರಿಂದ ಸೀತಾದೇವಿಯವರು ಲಕ್ಷ್ಮಣದೇವರು ಕೇಳ್ತಾರೆ, ಯಾಕೆ ನೀನು ನನ್ನ ಕಾಡಿನಲ್ಲಿ ಬಿಟ್ಬಿಟ್ಟು ಹೋಗ್ತೀಯ ಅಂತ ಅಂದಾಗ ಲಕ್ಷ್ಮಣದೇವರು ಹೇಳ್ತಾರೆ ನಮ್ಮ ಅಣ್ಣ ಹೇಳಿದ್ದು ನಿಮ್ಮನ್ನ ಕಾಡಿನಲ್ಲಿ ಬಿಟ್ಬಿಟ್ಟು ಬಂದುಬಿಡಿ ಈ ಥರ ನಮ್ಮ ರಾಜ್ಯದಲ್ಲಿ ಈ ಥರ ನ್ಯೂಸ್ ಸ್ಪ್ರೆಡ್ ಆಗ್ತಿದೆ, ಅದರಿಂದ ನಮ್ಮ ರಾಜ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇದು ಈ ವಿಷಯ ಕೇಳಿಸ್ಕೊಂಡ ಸೀತಾದೇವಿ ತಲೆ ಸುತ್ತು ಬಿದ್ದೋಗ್ತಾರೆ. ಆಗ ಲಕ್ಷ್ಮಣದೇವರು ಅವ್ರಿಗೆ ಅವರು ಗರ್ಭಿಣಿಯಾಗಿರೋದ್ರಿಂದ ಪ್ರೆಗ್ನೆಂಟ್ ಆಗಿರೋದ್ರಿಂದ ಆ ಟೈಮಲ್ಲಿ ಇಲ್ಲ ಯಾವ ಗಂಡಸರು ಅವ್ರನ್ನ ಮುಟ್ಕೊಳ್ಳೋಂಗಿಲ್ಲ. ಸೊ ಅದರಿಂದ ಲಕ್ಷ್ಮಣದೇವರು ಬಾಣ ಬಿಟ್ಟು ಅಲ್ಲೇ ನೀರು ತರಿಸಿ ಅವ್ರ ಮುಖದ ಮೇಲೆ ಚೆಲ್ತಾರೆ. ಆಮೇಲೆ ಬಿಟ್ಬಿಟ್ಟು ಕಾಡಿನಲ್ಲೇ ಬಿಟ್ಬಿಟ್ಟು ಹೊಂಟೋಗ್ತಾರೆ. ಸೊ ಈ ಸೀತಾದೇವಿ ಏನು ಮಾಡಬೇಕಂತ ಗೊತ್ತಿಲ್ಲದೆ ಅಲ್ಲೇ ಸುತ್ತಾಡ್ತಾ ಇರ್ತಾರೆ. ಸೊ ಹಂಗೆ ಹಿಂಗೆ ಮಾಡಿ ವಾಲ್ಮೀಕಿ ಆಶ್ರಮಕ್ಕೆ ಬರ್ತಾರೆ. ಸೊ ಸೀತಾದೇವಿಯವರು ಅಲ್ಲೇ ವಾಲ್ಮೀಕಿ ಆಶ್ರಮದಲ್ಲಿ ಉಳ್ಕೊಳ್ತಾರೆ. ಅಲ್ಲೇ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಇಬ್ಬರು ಮಕ್ಕಳಿಗೆ ಲವಕುಶ ಅಂತ ಅವ್ರ ಹೆಸರು. ಮತ್ತು ಜನ್ಮ ಕೊಡ್ತಾರೆ, ಜನ್ಮ ಕೊಟ್ಟು ಅವ್ರನ್ನ ಸಾಕಿ ಅವ್ರನ್ನ ದೊಡ್ಡವ್ರು ಮಾಡ್ತಾರೆ. ಸೊ ಒಂದು ದಿನ ಏನಾಗುತ್ತೆ,
ಈ ಲವಕುಶರು ಒಂದು ಕುದುರೆನ ಹಿಡ್ಕೊಂಡು ಕಟ್ಟಾಕ್ಬಿಟ್ಟಿರ್ತಾರೆ. ಸೊ ಮತ್ತು ಈ ಇದು ಯಾವ ಕುದುರೆ ಅಂದರೆ ರಾಮದೇವರು ಅಶ್ವಮೇಧ ಯಾಗ ಮಾಡಿರ್ತಾರೆ. ಸೊ ಈ ಅಶ್ವಮೇಧ ಯಾಗ ಅಂದರೆ ಏನಂತಂದರೆ ಈ ಯಾಗ ಯಾರು ಮಾಡ್ತಾರೋ ಅವರು ಒಂದು ಕುದುರೆನ ಒಂದು ವರ್ಷದ ಕಾಲ ಬಿಟ್ಬಿಡ್ತಾರೆ, ಹಂಗೆ ಏನು ಕಟ್ಟಾಕ್ದಂಗೆ ಬಿಟ್ಬಿಡ್ತಾರೆ. ಯಾರು ಕಟ್ಟಾಕ್ತಾರೋ ಅವರು ರಾಮದೇವ್ರ ಮೇಲೆ ಯುದ್ಧ ಮಾಡಿ ಗೆದ್ದಿರಬೇಕು. ಗೆದ್ದರೆ ಅವರು ಒಂಥರ ಸುಪ್ರೀಂ ಇದ್ದಂಗೆ. ಸೊ ಅದೇ ಥರ ಯಾಗ ಮಾಡಿ ಒಂದು ವರ್ಷಗಳ ಕಾಲ ನೋಡ್ತಾರೆ. ಈ ಒಂದು ವರ್ಷಗಳ ಕಾಲ ನೋಡಾದ್ಮೇಲೆ ಮತ್ತೆ ಈ ಕುದುರೆ ಇದೇ ರಾಜ್ಯಕ್ಕೆ ಬಂದುಬಿಟ್ರೆ ಓಕೆ ಇವರು ದಿಗ್ವಿಜಯರು, ಯಾರೂ ಇವ್ರನ್ನ ಸೋಲಿಸೋದಿಲ್ಲ ಅಂತ ಅಂತ ಹೆಸರು ಅಂತ ಈ ಅಶ್ವಮೇಧ ಯಾಗದ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಸೊ ಇದೇ ಥರ ಯಾಗ ಮಾಡಿ ರಾಮದೇವರು ಈ ಅಶ್ವನ ಬಿಟ್ಬಿಡ್ತಾರೆ ಅಲ್ಯಕ್ಕೆ. ಆವಾಗ ಲವಕುಶರು ಇಬ್ಬರು ಈ ಅಶ್ವನ ಕಟ್ಟಾಕ್ಬಿಡ್ತಾರೆ. ಸೊ ಇವಾಗ ಯುದ್ಧ ಮಾಡೋಕ್ಕೆ ಬರ್ತಾರೆ ರಾಮಣ್ಣ ಅಣ್ಣ ತಮ್ಮಂದರು ಬರುತ್ತೆ ಶತ್ರುಘ್ನರು ಎಲ್ಲರೂ ಈ ಲವಕುಶರ ಜೊತೆ ಯುದ್ಧ ಮಾಡೋಕ್ಕೆ ಬರ್ತಾರೆ. ಸೊ ಎಲ್ಲರೂ ಸೋತು ಹೋಗ್ತಾರೆ, ಯಾರೂ ಗೆದ್ದೋಕ್ಕೆ ಆಗಲ್ಲ. ಸೊ ಮತ್ತೆ ರಾಮದೇವರೇ ಬರ್ತಾರೆ ಯುದ್ಧ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಯುದ್ಧ ಮಾಡ್ತಾರೆ. ಆಲ್ಮೋಸ್ಟ್ ಇನ್ನೇನು ಅವರ ಮಕ್ಕಳನ್ನು ಅವರೇ ಕೊಲ್ಲೋ ಟೈಮ್ಗೆ ಯುದ್ಧದಲ್ಲಿ ಕೊಲ್ಲೋ ಟೈಮ್ಗೆ ಸೀತಾದೇವಿಯರು ಹೇಳ್ತಾರೆ ಇವರೇ ನಿಮ್ಮ ತಂದೆಯವರು ಅಂತ ಲವಕುಶರಿಗೆ ಹೇಳ್ತಾರೆ. ಸೊ ಆವಾಗ ಯುದ್ಧ ಸ್ಟಾಪ್ ಆಗೋಗುತ್ತೆ. ಸೀತಾದೇವಿ ಭೂಮಿ ಒಳಗಡೆ ಹೊಂಟೋಗ್ತಾರೆ. ಅದಾದಮೇಲೆ ರಾಮದೇವರು ಮತ್ತು ವಾಲ್ಮೀಕಿಯವ್ರನ್ನ ಕೇಳ್ತಾರೆ ಈ ಥರ ತಂದೆ ಮಕ್ಕಳನ್ನದ್ದೇ ಯುದ್ಧ ನಡೆದುಬಿಟ್ಟಿದೆ, ಇದೇನೋ ದೋಷ ಇರ್ಬೋದು ಅಂತ ಹೇಳಿ ವಾಲ್ಮೀಕಿ ಅವ್ರಿಗೆ ಒಂದು ಪರಿಷ್ಕಾರ ಹೇಳಿ ಅಂತ ಹೇಳಿದಾಗ, ಯಾವುದನ್ನೊಂದು ಉಪಾಯ ಹೇಳಿ ಅಂತ ಹೇಳಿದಾಗ ವಾಲ್ಮೀಕಿಯವರು ಇಲ್ಲಿ ನೀನು ಒಂದು ಲಿಂಗನ ಸ್ಥಾಪನೆ ಮಾಡು, ಇದರಿಂದ ಈ ದೋಷ ಅನ್ನೋದು ಪರಿಷ್ಕಾರ ಆಗುತ್ತೆ ಅಂತ ಅಂದಾಗ ಈ ರಾಮದೇವರು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಅದರಿಂದ ಈ ನಾವು ಹೋಗ್ತಾ ಇರೋ ದೇವಸ್ಥಾನನೇ ರಾಮಲಿಂಗೇಶ್ವರ ಅಂತ ಹೇಳ್ತಾರೆ. ಸೊ ನಾವೀಗ ಹೋಗ್ತಾರೋ ಜಾಗ ಅದೇ ಜಾಗಕ್ಕೆ, ಸೀತಾದೇವಿಯವರು ಇದ್ದ ಜಾಗ, ವಾಲ್ಮೀಕಿ ಆಶ್ರಮ, ಸೀತಾದೇವಿಯವರು ಲವಕುಶರಿಗೆ ಜನ್ಮ ಕೊಟ್ಟ ಸ್ಥಳ, ಮತ್ತು ಲಕ್ಷ್ಮಣ ತೀರ್ಥ ಅಂದರೆ ಲಕ್ಷ್ಮಣ ಬಾಣ ಬಿಟ್ಟ ಜಾಗ, ಬಾಣ ಬಿಟ್ಟು ನೀರು ತರಿಸಿದ ಜಾಗ, ಮತ್ತು ಲವಕುಶರು ಬೆಳೆದಿರೋ ಜಾಗ, ಮತ್ತು ಸೀತಾದೇವಿಯವರು ಲವಕುಶರಿಗೆ ತಿಂಡಿ ಮಾಡಿ ಹಾಕಿರೋ ಜಾಗ, ಅವ್ರು ಯೂಸ್ ಮಾಡಿದ ಪಾತ್ರೆಗಳು, ಅವರು ಲವಕುಶರು ಇದ್ದ ತೊಟ್ಟಲು, ಅದೇ ಜಾಗದಲ್ಲಿ ಸೀತಾದೇವರು ಎಲ್ಲರೂ ಇದ್ದರು ಅಂತ, ಅಲ್ಲೇ ಲವಕುಶರು ಬೆಳೆದಿದ್ದು ಅಂತ ಅಲ್ಲಿನ ಜನ ನಂಬುತ್ತಾರೆ. ನಾವೀಗ ಹೋಗ್ತಾ ಇರೋದು ಅದೇ ಜಾಗ. ಬನ್ನಿ, ನಾವು ಈಗ ತಡ ಮಾಡ್ದಂಗೆ ಆ ಜಾಗಕ್ಕೆ ನಾವೀಗ ಹೊರಡೋಣ. ಸೊ ನಾವೀಗ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ಹಾಗೆ ಈ ದೇವಸ್ಥಾನ ಸುತ್ತ ಸ್ವಲ್ಪ ರೌಂಡ್ ಹಾಕ್ಕೊಳ್ಳೋಣ. ಬನ್ನಿ, ಹಾ.
ಇದೇ ಮೇನ್ ಟೆಂಪಲ್ಲು, ಇಲ್ಲೇ ರಾಮಲಿಂಗೇಶ್ವರ ಇರೋದು. ಅದು ಶತ್ರುಘ್ನ ಲಿಂಗೇಶ್ವರ, ಇದು ಲಕ್ಷ್ಮಣ ಲಿಂಗೇಶ್ವರ. ಅದೇ ಥರ ಆ ಕಡೆ ಭರತ ಲಿಂಗೇಶ್ವರ ಇದೆ. ಇದು ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ ಈ ಟೆಂಪಲ್. ಇಲ್ಲಿ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇರ್ಬೋದು ಇಲ್ಲಿಯೂ ಸ್ವಲ್ಪ ಲಿಂಗಗಳಿದೆ. ಇದು ನಮ್ಮ ಪಾಂಡವರು ವನವಾಸಕ್ಕೆ ಬಂದಾಗ ಅವರು 5 ಲಿಂಗಗಳನ್ನ ಇಲ್ಲಿ ಸ್ಥಾಪನೆ ಕೊಟ್ಟು ಹೋಗಿದ್ದಾರೆ ಅಂತ ಇಲ್ಲಿನ ಜನ ಬಿಲೀವ್ ಮಾಡ್ತಾರೆ. ಸೊ ಇದೇ 5 ಲಿಂಗ. ಸೊ ಪಾಂಡವರ ಕಾಲದಲ್ಲಿ ಪಾಂಡವರು ಸ್ಥಾಪನೆ ಮಾಡಿದ ಲಿಂಗ, ರಾಮಾಯಣ ಕಾಲದಲ್ಲಿ ರಾಮದೇವರು ಸ್ಥಾಪನೆ ಮಾಡಿದ ಲಿಂಗ, ಮತ್ತು ಅವ್ರ ತಮ್ಮಂದರು ಸ್ಥಾಪನೆ ಮಾಡಿದ ಲಿಂಗಗಳು ಇಲ್ಲಿ ತುಂಬ ಹೆಸರುವಾಸಿಯಾಗಿದೆ. ಭರತೇಶ್ವರ ದೇವಾಲಯ, ಇಲ್ಲಿ ಭರತ ಶತ್ರುಘ್ನ ರಾಮ ಸ್ಥಾಪನೆ ಮಾಡಿದ್ಮೇಲೆ ಭರತ ಶತ್ರುಘ್ನರು ಕೂಡ ಲಕ್ಷ್ಮಣ ಭರತ ಶತ್ರುಘ್ನರು ಕೂಡ ಅವರ ಲಿಂಗನಷ್ಟ ಅವ್ರು ಸ್ಥಾಪನೆ ಮಾಡಿದಾರಂತೆ. ಏನಂತಂದರೆ ರಾಮ ಸ್ಥಾಪನೆ ಮಾಡಿರೋ ಲಿಂಗ ಮಾತ್ರ ತುಂಬ ದೊಡ್ಡದು, ಅದಾದಮೇಲೆ ಲಕ್ಷ್ಮಣದ ಸ್ವಲ್ಪ ಚಿಕ್ಕದು, ಅದಾದಮೇಲೆ ಭರತ ಶತ್ರುಘ್ನರದು. ವಾಲಿ ಸುಗ್ರೀವರು ಕೂಡ ಇಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ದಾರೆ. ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ, ಆರಾಮಾಗಿದೆ, ಯಾವುದೇ ವಿಧವಾದ ಸೌಂಡು ಇಲ್ಲ. ಈ ಹಕ್ಕಿಗಳ ಚಿಲಿಪಿಲಿ ಬಿಟ್ಟರೆ ಯಾವ ವಿಧವಾದ ಗಾಡಿಗಳ ಸೌಂಡ್ ಆಗಲಿ ಯಾವುದೂ ಇಲ್ಲ. ತುಂಬ ಒಂಥರ 5 ದಿನ ಕೆಲಸ ಮಾಡಿ ಆಫೀಸಲ್ಲಿ ಒಂಥರ ವೀಕೆಂಡ್ ರಿಲ್ಯಾಕ್ಸೇಷನ್ ತುಂಬ ಚೆನ್ನಾಗಿದೆ. ಇವಾಗ ನಾವು ಈಗ ಆ ಸೀತಾ ಪಾರ್ವತಮ್ಮ ಬೆಟ್ಟ ನೋಡ್ಕೊಂಡ್ಬಿಡೋಣ, ಅವನಿ ಬೆಟ್ಟ ಹೋಗೋಣ. ಸೊ ಅಲ್ಲಿ ರಾಮ ಲವಕುಶರಿದ್ದ ಜಾಗನ ನೋಡೋಣ, ವಾಲ್ಮೀಕಿ ಆಶ್ರಮ ನೋಡೋಣ, ಅಲ್ಲಿ ವೀಕ್ಷಿಸಲು ಹೋಗೋಣ. ಸೊ ಅದೇ ಅವನಿ ಬೆಟ್ಟ, ಆ ಕಡೆ ಅಲ್ಲಿ ಮೇಲೆ ಹತ್ತಬೇಕು. ನಾವೀಗ ದೇವಸ್ಥಾನ ಆಚೆಕಡೆ ಹೋಗಿ ಲೆಫ್ಟ್ ಸೈಡ್ ತಿರ್ಕೊಂಡ್ರೆ ಅಲ್ಲೇ ಬೆಟ್ಟ ಸಿಗುತ್ತೆ. ಆ ಬೆಟ್ಟ ಹತ್ತು ದಾರಿ, ಹಂಗೆ ಬೆಟ್ಟ ಹತ್ಕೊಂಡು ಮೇಲೆ ಹೋಗೋದು.